ನಮಸ್ಕಾರ ಎಲ್ಲರಿಗೂ ನಾನು ಎರಡು ದಿನದಿಂದ ಸ್ಯಾಟರ್ಡೆ ಸಂಡೇ ರಜಾ ಬಂತಲ್ಲ ಎಲ್ಲ ಆಫೀಸ್ಗಳು ಬಂದು ನಮಗೆಲ್ಲ ಎಮರ್ಜೆನ್ಸಿಗೆ ಬಳಸಿ ಏನೇನು ಕೆಲಸ ಕೆಲಸ ಮಾಡೋ ಏನು ಮಾಡೋಕ್ಕಾಗೋದಿಲ್ಲ ಕೈ ಕಾಲಕ್ಕೆ ಕಡಾತ್ ನಂಗೆ ಹೋಗ್ತಾ ನಮಗೂನು ಅವೈಲಬಲ್ ಇರೋ ಜನಗಳು ಯಾರು ಅಂದರೆ ಪೊಲೀಸರು ಅವರು ಅವ್ರ ಕಡೆಯಿಂದ ನನಗೆ ಎರಡು ದಿನದಿಂದ ಹಿಂದೆಗಡೆಯಿಂದ ಏನೇನೆಲ್ಲ ಅಕ್ಕ ಕಷ್ಟಗಳು ಅನುಭವಿಸ್ತಾ ಇದ್ದೀನಿ ನಾನು ಅದರಿಂದ ಸುಮ್ಮನೆ ಹಿಂಗೆ ಬ್ರೌಸ್ ಮಾಡ್ತಾ ನೆಟ್ಟೆ ಕೂತಿದ್ರೆ ನಾನು ಹಳೆಯ ಸುದ್ದಿಗಳು ಒಂದೂವರೆ ತಿಂಗಳಿಂದ ಹಳೆ ಹಳೆಯ ಸುದ್ದಿಗಳೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ರೆ ನಾನು ನೋಡ್ತೀನಿ ನಾನು ಯಾವಾಗಲೂ ಈ ಪೊಲೀಸ್ ಆಫೀಸರ್ಗಳ ಎಲ್ಲ ಮಾತಾಡೋವಾಗೆಲ್ಲ ಹೇಳ್ತಾ ಇರ್ತೀನಿ ನೋಡಿ ನನ್ನದು ಒಂದು ಸಣ್ಣ ಕಂಪ್ಲೇಂಟು ಪೆಟಿ ಕೇಸು ಭಾಳ ಇದು ನಾನ್ ಕಾಮಬಲ್ ಹಿಂಗೆ ಹಿಂಗೆಲ್ಲ ಹೇಳಿ ಎಷ್ಟೊಂದು ಕಂಪ್ಲೇಂಟ್ಗಳು ನಾನು ನ್ಯಾಯ ಮಾಡೋದಿಲ್ಲ ಜನ ಎಲ್ಲರೂ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಎ ಸಿಗಳು ಡಿ ಸಿಗಳು ತಹಸೀಲ್ದಾರ್ಗಳು ಹಾಂ ನಾನು ಕೊಟ್ಟಿರೋ ಮಾಡಿರೋ ಕಂಪ್ಲೇಂಟ್ಗಳು ಎಷ್ಟೊಂದು ಗುರುತರವಾದವು ತೂ ಯುವ ತದ್ವಾ ತೂಕ ಇರವು ಅಂದರೆ ನೋಡ್ರಿ ನಮ್ಮ ಹೊಳೆಗಿಲ್ಲಿ ಮೀನ್ ಹಿಡ್ಕೊಳ್ಳೋಕೆ ಈಸಿಲಿ ಜಿಲಾಟಿನ್ ಹಾಕೋದು ಹ್ಮ್ ಬ್ಲಾಸ್ಟ್ ಮಾಡೋದು ಮತ್ತೆ ಇಲ್ಲಿ ಇನ್ನೊಬ್ರದ್ದು ಎಲ್ಲೋ ಭೂ ಕಬಳಿಕೆ ಮಾಡ್ಬೇಕಾ ಅಲ್ಲಿ ಕಲ್ಲು ಬ್ಲಾಸ್ಟ್ ಮಾಡ್ಬೇಕಾ ಪರ್ಮಿಷನ್ನೇ ತಗೊಳ್ದೆಲ್ಲ ಪೊಲೀಸರಿಂದ ತೀರಾ ಲಾರ್ಜ್ ಸ್ಕೇಲ್ ನನ್ನ ಮನೆ ಪಕ್ಕದಲ್ಲೇ ಅಂದರೆ ಒಂದು ಒಂದು ಒಂದೂವರೆ ಫರ್ ಲಾಂಗ್ ತೋ ಒಂದು ಫರ್ ಲಾಂಗ್ ದೂರದಲ್ಲಿ ಬ್ಲಾಸ್ಟ್ ಮಾಡೋದು ಇದನ್ನೆಲ್ಲ ಬರ್ಕೊಟ್ಬೋದಿ ನಾನು ಅವರು ತಹಸೀಲ್ದಾರ್ ಯಾರು ಕುಲ್ಗಳು ಅಂದರೂ ಅದ್ರ ಮೇಲ್ಗಡೆ ನಯಾಪದ ಆಕ್ಷನ್ ಯಾರು ತಗೋಬೇಕು ಪೊಲೀಸರು ತಗೊಳ್ದೇ ಹೋಗೋದು ಅವ್ರು ಯಾರಿದ್ರು ದಂಡಾಧಿಕಾರಿಗಳು ಅವಾಗ ಇಲ್ಲಿ ತಹಸೀಲ್ದಾರರು ಅವರು ತಗೊಳ್ದೆ ಹೋಗೋದು ಆಮೇಲೆ ಹಿಂಗೆ ನೋಡ್ತಾ 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 ಇದ್ರೆ ಆ ದರ್ಶನ್ ಕೇಸಿಂದ ಒಂದೂವರೆ ತಿಂಗಳಾಗೋಯ್ತು ಸುಮಾರು ಅನಿಸದೆ ಏನೇನಿಲ್ಲ ಹೇಳ್ತಾರೆ ಜನ ಅಯ್ಯೋ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ ಹೇಳ್ತಾರೆ ಯಾಕೆ ಮಾಡ್ತಾರೆ ಯಾಕೆಂದ್ರೆ ತಾರೆ ಅವ ದೊಡ್ಡ ತಾರೆ ಅದೇ ಜಾಗದಲ್ಲಿ ಬೇರೆ ಇನ್ ಯಾರು ಇದ್ದಿದ್ರೆ ಈ ಲೆವೆಲ್ಗೆ ಆ ಮೀಡಿಯಾ ಜನಗಳೆಲ್ಲ ಕವರೇಜ್ ಮಾಡಿರ್ತಿದ್ರ ಈ ಲೆವೆಲ್ಗೆ ಸಿಕ್ಕಾಬಟ್ಟೆ ಮುತುವರ್ಜಿ ವಹಿಸಿ ಈ ಇನ್ವೆಸ್ಟಿಗೇಷನ್ ಮಾಡೋ ಕೆಲಸ ಎಲ್ಲನೂ ಪೊಲೀಸರು ಮಾಡಿರ್ತಿದ್ರ ಭಗವಂತ ನಾಣೇ ಆಗ್ಲು ಮಾಡಿರ್ತಿರ್ಲಿಲ್ಲ ನಾನೇ ಕಂಡಿದ್ದೀನಿ ಇಂಥವೇ ಕೇಸ್ಗಳು ನೋಡ್ರಿ ಫಾರ್ ಎಕ್ಸಾಂಪಲ್ ಅದು ನಾವು ಅಯ್ಯೋ ವರ್ಣಿಸಿ ವರ್ಣಿಸಿ ಬಣ್ಣಿಸಿ ಬಣ್ಣಿಸಿ ನಾ ಹಂಗೆ ಹಿಂಗೆ ಹಿಂಗೆ ಹಂಗೆ ಹಂಗೆ ಹೆಂಗೆ ಕರ್ದವ್ರನ್ನ ಕರೆಯೋದು ಮತ್ತ್ ಮತ್ತೆ ಅವ್ರನ್ನ ಕರೆಯೋದು ಮತ್ ಮತ್ತೆ ಅವ್ರ ತಲೆ ಮಾತಾಡ್ಸೋದು ಇಂಥವ್ ಬರೀ ದರಿದ್ರೆ ಇಂಟರ್ವ್ಯೂಗಳು ಇಂಟರ್ವ್ಯೂಗಳು ದರ್ಶನ್ದು ಕೇಸ್ ಮೇಲ್ಗಡೆ ಸಾಧ್ಯ ಇಂಟರ್ವ್ಯೂಗಳು ಮಾಡ್ಕೊಂಡು ಬಹುಸ್ತು ದುಡ್ಡು ಮಾಡ್ತಾ ಕುಂತವ್ರೆ ಜನ ಮೀಡಿಯಾದವ್ರು ನಾಚಿಕೆ ಆಗಬೇಕಾ ನಾಚಿಕೆ ಆಗ್ಬೇಕಾ ಸಯ್ಯ ಅದೇ ಬೇರೆನ್ ಯಾರ ಒಬ್ಬ ಅಲ್ಲ ಆಯ್ತಾ ತಾರೆ ಅಲ್ಲ ಅಂತವ್ರು ಮಾಡಿದಾಗ ಅದನ್ನ ಕವರ ಮಾಡ್ದಲ್ಲೇ ತುಗ್ಚ್ಕೊಂಡ್ತಾರಲ್ಲ ಅಲ್ಲಿ ದುಡ್ಡಿ ಕಮ್ಮಿ ಸಿಗ್ತದಲ್ ಪಾಪ ನೋಡ್ರ್ ಜನ ಕಮ್ಮಿ ಇರ್ತಾರಲ್ಲ ಈ ಸೀಮೆ ಬೇಜವಾಬ್ದಾರಿ ಮಾಡೋ ಈ ಪತ್ರಿಕೋದ್ಯಮ ಜನಗಳಿಗೆ ಏನನ್ಬೇಕು ಆ ಪೊಲೀಸರು ನಾವು ಅದೇ ಸಾಲಿಡ್ ಕೇಸ್ ಆಯ್ತಾ ಕಾಸ್ ಆಫ್ ಆಕ್ಷನ್ ಅಂತಾರೆ ಇಂಗ್ಲಿಷ್ ಕನ್ನಡದಲ್ಲಿ ಕಾರಣ ಕಾರಣ ಯಾವ ಕಾರಣಕ್ಕೆ ಅದು ಕ್ರೈಮು ಅಪರಾಧ ನಡೀತು ಅವಮಾರಾಯ ಮಾರಾಯ ತಾರೆ ದರ್ಶನಿಗೆ ಗೆ ಹೆಂಡ ಕುಡಿದ್ರೆ ಬುದ್ಧಿ ಸ್ಥಿಮಿತದಲ್ಲಿರೋದಿಲ್ವಂತೆ ಅಲ್ಲಿಗೆ ಬಂತು ಹೆಂಡ ಆಯ್ತಾ ಅದ್ರ ಮೇಲ್ಗಡೆ ಇಲ್ಲಿಗಲ್ ಹೆಣ್ಣು ಹೆಣ್ಮಕ್ಕಳ ಜೊತೆ ಆಯ್ತಾ ಇಂಥವು ಅದ್ ದರ್ಶನ್ ಮಾಡಿರೋದು ಎಷ್ಟೈತಲ್ಲ ಇದು ಉಗ್ರ ಸಮಾನ ಅಷ್ಟೇ ಈ ಕೈ ಫುಲ್ ಹ್ಯಾಂಡ್ ಹಾ ಫುಲ್ಲು ಫುಲ್ ಫುಲ್ ಅಂತಾರ ಗೊತ್ತಾ ಅಂತವು ನನ್ನ ಸುತ್ತಮುತ್ತಲು ಹಳ್ಳಿಯಲ್ಲಿ ಅದೆಲ್ಲ ಅದೇನಂತಾರೆ ಪೊಲೀಸರ ಲೆವೆಲ್ ಅಲ್ಲಿ ಪೊಲೀಸ್ ಪಂಚಾಯತಿ ಮಾಡಿ ಎನ್ ಸಿ ಪಂಚಿ ಅಂತ ಮಾಡ್ಬಿಟ್ಟು ಎನ್ ಸಿ ಅಂದ್ರೆ ಏನು ನಾನ್ ಕಾಂಗ್ನಿಜಬಲ್ ಅವಾಗ ಮನುಷ್ಯರು ಸಣ್ಣವ್ರಾದ್ರೆ ಅದಕ್ಕೆ ಏನಂತಾರೆ ಅಪರಾಧ ಎಷ್ಟೇ ದೊಡ್ಡದಿದ್ರು ಪರವಾಗಿಲ್ಲ ಅದು ನಾನ್ ಕಾಗ್ನೈಜಬಲ್ ಮಾಡಿ ಪೊಲೀಸರ ಲೆವೆಲ್ ಅಲ್ಲಿ ನಾ ಅವ್ರೇತ ಮಾಡಿಕೊಂಡು ಯಾರ ಅಪ್ಪರ ಹೆಂಡ ಕುಡಿಸ್ತಾರೋ ಅವ್ರ ಕಡಿಕೆ ಇಂಥ ಅಟರ್ ನಾನ್ ಸೆನ್ಸ್ ಎಲ್ಲ ಗಬ್ಬೆದ್ದ ಕೆಲಸಗಳನ್ನೆಲ್ಲ ಮಾಡೋ ಪೊಲೀಸರು ಇದ್ದಾರೆ ಬೇಕಾದ ಜನ ಇದ್ದಾರೆ ನನ್ನ ನನ್ನವಾದವ ಕೇಸ್ಗಳು ಒಂದು ಸಾವಿರದ ಕಿಟಕಿ ಕೆಳಗಡೆ ಟೈಪ್ ಮಾಡ್ತೀನಿ ನೋಡ್ರಿ ಈ ವಿಡಿಯೋಗೆ ಅವನ್ನೆಲ್ಲ ಫಾಲೋಅಪ್ ಮಾಡಿ ನೀವು ಯಾರ ಕಡಿಂದಲಾರುವೆ ಗೊತ್ತಾಗುತ್ತೆ ನಿಮ್ಗೆ ಯಾರ ಇಲ್ಲಿ ಎಂತೆಂತ ಜನಗಳು ಎಂತೆಂಥ ಜನಗಳು ಹ ನ್ಯಾಯಾಂಗದಿಂದ ಹಿಡ್ದು ಕಾರ್ಯಾಂಗದಿಂದ ಹಿಡ್ದು ಆ ಡಿ ಗಳಿಂದ ಹಿಡಿದು ಎಲೆಕ್ಷನ್ ಕಮಿಷನ್ ಇಂದ ಹಿಡ್ದು ಎಲ್ ಮಂತ್ರಿಗಳಿಂದ ಹಿಡ್ದು ಶಾಸಕಾಂಗದಿಂದ ಹಿಡ್ದು ಎಲ್ಲಾರು ಇದ್ದಾರಪ್ಪ ಅಂದ್ರು ಕಂಪ್ಲೇಂಟ್ ಮಾಡಿರೋದ್ ನಾನಲ್ವಾ ಅಲ್ವಾ ನಾ ಭಾಳ್ ಸಣ್ಣ ನೋಡಲ್ವಾ ದರ್ಶನ್ ತರನ ದೊಡ್ಡೋಳಲ್ವಲ್ಲ ಹಾಗಾಗಿ ನನ್ನ ಕಂಪ್ಲೇಂಟ್ಗಳಿಗೆ ಇವರು ಕ್ಯಾ ಅಂತಲೂ ಅನ್ನೋದಿಲ್ಲ ಆಚಿನ ಜನ ನಾ ಹೇಳ್ತಿಲ್ಲೇ ನಾವು ಓಡಾಡೋ ದಾರಿ ಇಲ್ಲಿ ಇಲ್ಲಿ ಹೇಮಾವತಿ ಕೆನಾಲ್ದು ಸರ್ವಿಸ್ ರೋಡು ಇಲ್ಲಿ ಹೆಂಡ ಕುಡ್ಕೊ ಕುಡ್ಕೊಂಡು ಕೂತ್ಕೊಳ್ಳೋದು ಅದು ಒಂದು ಪ್ರತೀತಿ ಆಯ್ತಾ ಇವರೆಲ್ಲ ಆ ಸುತ್ತಲೂ ಇರೋ ಹಳ್ಳಿ ಜನಗಳು ಮಾಡೋ ಪಾರ್ಟಿಗಳು ಪಾರ್ಟಿಗಳು ಆಯ್ತಾ ಆ ದರ್ಶನವರು ಜ ಗುಂಪಿನವ್ರು ಮಾಡೋರಲ್ಲ ಯಾವುದರಿಂದ ದೊಡ್ಡ ಮಹಾಪರಾಧ ಆಗೋಗ್ಬಿಟ್ಟದಲ್ಲ ಅಂತವು ನಡೀತಿರ್ತವೆ ದಿನ ದಿನ ನಡೀತಿರ್ತವೆ ಇವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಆ ಒನ್ ಒನ್ ಟೂ ಡಯಲ್ ಮಾಡಿ 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 ಸಾಕಾಯ್ತು ಅವರು ಅವ್ರ ಯಾಕೋ ಹೆಂಡ ಕುಡ್ಕೊಂಬತ್ತಾರಂತೆ ಬರೋವಾಗ ಜೀಪಲ್ಲಿ ಬರೋವಾಗ ಹೆಡ್ ಕಾನ್ಸ್ಟೇಬಲ್ಗಳು ಡ್ರೈವರ್ ಕುಡಿಯಕ್ಲಿವೆ ನಮ್ಮ ಮೋಸ್ಟ್ಲಿ ಯಾಕಂದ್ರೆ ಡ್ರೈವರ್ ಕುಡಿದ್ಬಿಟ್ರೆ ಎಲ್ಲ ಆಕ್ಸಿಡೆಂಟ್ ಪಾಕ್ಸಿಡೆಂಟ್ ಏನಾರು ಆಗ್ಬಿಟ್ಟು ಒನ್ ಒನ್ ಟು ಗಾಡಿ ದೊಡ್ಡ ಕಟ್ ಚಿಕ್ಕ ಈ ಪೊಲೀಸರು ಡಿಜಿಗಳು ಬಂದು ಆನ್ಸರ್ ಮಾಡಬೇಕಾಯ್ತು ಈ ಒನ್ ಒನ್ ಟು ಸರ್ವಿಸ್ನ ಪ್ರೆಸ್ ಮಾಡಿರೋದು ಇದು ಮಾಡಿರೋದು ಅವರೇನೆ ಏನು ಧರ್ಮ ಮಾಡ್ತಿದ್ವಿ ಸೊಸೈಟಿಗೆ ಅಂತ ಅನ್ಬಿಟ್ಟು ಆದ್ರೆ ಇವರು ಅದನ್ನ ಅಪ್ ಮಾಡ್ಕೊಂಡ್ರು ನ್ಯಾಯ ನೀತಿಲಿ ಮಾಡ್ತಿದ್ದಾರೋ ಇಲ್ಲೋ ಇವರು ಜನ ಅಂತ ನೋಡ್ಕೋಬೇಕಾಗಿರೋದು ಇವ್ರದ್ದು ಧರ್ಮ ಅಲ್ವಾ ಧರ್ಮ ಅಲ್ಲ ಕರ್ಮ ಅಂದ್ರೆ ಅವ್ರು ಮಾಡ್ಬೇಕಾಗಿದ್ದ ಕರ್ಮ ಅವ್ರ ಮಾಡಬೇಕಾಗಿತ್ತು ಕೆಲಸ ಅದಕ್ಕೆ ಯಾವ್ದಕ್ಕ ಸಂಬಳ ತಗೋತಾರೋ ಅದಕ್ಕೆ ಆ ದರ್ಶನ್ ಕೇಸಲ್ಲೇನೆ ಹಿಂಗೆ ನೋಡ್ತಾ 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 ನಾನು ಇನ್ನೊಂದೇನು ಅದೇ ಸೈಬರ್ ಕ್ರೈಮ್ ಅಂತಾರೆ ಫೋನ್ ಕಡೆಯಿಂದ ನಡೆಯೋ ಕ್ರೈಮ್ಗಳು ಅಶ್ಲೀಲ ಮೆಸೇಜ್ಗಳನ್ನ ಕಳಿಸೋದು ಇಂಥವೆಲ್ಲ ಥೂ ನನ್ನ ಫೋನ್ಗೆನೆ ಇಲ್ಲ ಬಾ ಸರ್ವೆ ಡಿಪಾರ್ಟ್ಮೆಂಟ್ ಅವ ಕಳಿಸಿದ್ದ ನಾನು ಹೇಳಿದ್ದೆ ಅವ್ರು ಅವ್ರ ಆ ಕಾಲದಲ್ಲಿದ್ದ ಆ ಡಿಪಾರ್ಟ್ಮೆಂಟ್ ಹೆಚ್ ಹೆಚ್ಚಿಗೆ ಅಲ್ಲ ಡಿಪಾರ್ಟ್ಮೆಂಟ್ದು ಹೆಡ್ಗೆ ಹೇಳಿದ್ದೆ ಏನ್ ಮಾಡೋದು ಸರ್ ಇವಾಗ ಕಂಪ್ಲೇಂಟ್ ಮಾಡೋದ ಹೆಂಗೆ ಅಂತ ಅಂದ್ಬಿಟ್ಟು ಏಕೆಂಥೇಳಿದ್ರೆ ಮಾಡ್ರದ ನಮ್ಮ ಹನ್ನೆರಡು ಗಂಟೆ ರಾತ್ರಿ ಒಳಗಡೆ ಒಂದು ಹೆಣ್ಮಗಳಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸೋದು ಅಂತ ಹೇಳಿದ್ರೆ ಏನರ್ಥ ನೋಡ್ರಿ ಆ ದರ್ಶನ್ ಕೇಸಿನ ಏನು ಹೈಪು ಮಾಡ್ಕೊಂಡು ಪೂರಾ ದೇಶ ಎಲ್ಲ ಇರೋ ಬರ ಮೀಡಿಯಾ ಜನ ಎಲ್ಲಾ ಬರೀ ಇದನ್ನೇ ರಿಪೋರ್ಟ್ ಮಾಡ್ಕೊಂಡು ಕೂತಿದ್ದೀರೋ ಅಂತವೆಲ್ಲ ಇಲ್ಲಿ ಪಿತ ಪಿತ ಅಂತ ಅನ್ನೋಷ್ಟು ಲೆವೆಲ್ಗೆ ನಡೀತಿರ್ತಾವೆ ಪೊಲೀಸರು ಅದ್ರ ಮೇಲೆ ಗಮನನೇ ವಹಿಸೋದಿಲ್ಲ ಈ ಪೊಲೀಸರಿಗೆಲ್ಲ ನಾನು ಓದು ಅದಾವೆಲ್ಲ ಹೇಳ್ತೀನಿ ಅಲ್ಲ ಕಣ್ರಪ್ಪ ಅದೇ ಯು ಡಿ ಆರ್ ಬರೀತಾರೆ ಯು ಡಿ ಆರ್ ಅಂದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂದ್ರೆ ಯಾರೋ ಸಹಜವ ಅಲ್ಲದ ಸಾವಿಗೆ ಬರಿಯೋ ರಿಪೋರ್ಟ್ ಅದು ಅದ ಬರಿತಾ ಕೂತಿರ್ತಾರೆ ಹಿಂಗೆ ನೋಡ್ರಿ ಎಲ್ಲೊಂದು ಅಲ್ಲೊಂದು ಹೆಣ ಬಿತ್ತು ಓಡಬೇಕು ಆ ಇನ್ಸ್ಪೆಕ್ಟರ್ ಮತ್ತೆ ಆ ಎಕ್ಸ್ಟೆನ್ಶನ್ ಪೊಲೀಸ್ ಸ್ಟೇಷನ್ದು ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಇವ್ರಿಬ್ರು ಇವ್ರ ಬಾಯಲ್ಲಿ ಹೇಳೋರೆ ಹಿಂಗೆ ನನ್ಗೆ ಅಲ್ಲೊಂದು ಹೆಣ ಬಿತ್ತು ಓಡಬೇಕು ಇಲ್ಲೊಂದು ಹೆಣ ಬಿತ್ತು ಓಡಬೇಕು ಹಿಂಗ ಹಿಂಗೆ ಎಲ್ಲಾ ಹೇಳ್ತಾರೆ ಈ ಹೆಣ ಬೀಳೋ ಲೆವೆಲ್ಗ ಹೋಗ್ಸೋದು ಯಾಕೆ ಗೊತ್ತಾ ನನ್ನ ಮಾಡೋ ಕಂಪ್ಲೇಂಟ್ ರೈಟ್ ಇನ್ ಟೈಮ್ ಅಟೆಂಡ್ ಮಾಡಿ ರೈಟ್ ಇನ್ ಟೈಮ್ ಕರೆಕ್ಟ್ ಆಗಿ ಏನೇನ ಮಾಡಬೇಕು ಅದ ಮಾಡೋದ್ ಬಿಟ್ಟು ಸುಳ್ಳು ಸುಳ್ಳೆ ಕೌಂಟರ್ ಗಳ ಫೈಲ್ ಮಾಡಿಕೊಂಡು ಅದಕ್ಕೊಂದಷ್ಟು ದುಡ್ಡಿಸ್ಕೊಂಡು ಲಂಚ್ ಹೈಸ್ಕೊಂಡು ನೀವು ಮಾಡೋ ಗಬ್ಬೆದ್ ಕೆಲಸಗಳಿಗೆ ಪಾಪಿಗಳ ನಿಮ್ಮಿಂದಲೇ ಆಗದು ಈ ದರ್ಶನ್ ಪರ್ಶನ್ ಎಪಿಸೋಡ್ಗಳೆಲ್ಲ ನಿಮ್ಮಿಂದಲೇ ಆಗದು ನಿಮಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ನ್ಯಾಯಾಂಗದ ಕಡೆಯಿಂದ ಹಂಗಾರೆ ಯಾರು ಬೇಡ ಕಂಡ್ರಿ ಯಾರು ಬೇಡ ಬರೀ ವಿಜಯ ಭಾರತಿ ಮೇಲ್ಗಡೆ ನಾನು ಮಾಡರೋ ಒಂದೊಂದು ಕಂಪ್ಲೇಂಟ್ ಗಳಿಗೆ ನನ್ನ ಮೇಲ್ಗಡೆ ಮಾಡಿರೋ ಒಂದೊಂದು ಸುಳ್ಳು ಕಂಪ್ಲೇಂಟ್ಗಳನ್ನ ಅಕ್ಕಪಕ್ಕ ಅಕ್ಕಪಕ್ಕ ಇಟ್ಕೊಂಡು ಕುತ್ಕೊಂಡು ನೋಡಿ ಗೊತ್ತಾಗತ್ತೆ ನಿಮ್ಗೆನೆ ಪೊಲೀಸ್ ಮಾಡಿರೋದಂತ ಕೆಲಸ ಅಂತಂದ್ಬಿಟ್ಟು ಪರ್ಮಿಷನ್ ತಗೋಬೇಕ ಯಾವ್ದಾದ್ರು ಕಡೆ ಗವರ್ಮೆಂಟ್ ಸರ್ವೆಂಟ್ ಗಳ ಮೇಲ್ಗಡೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಹೈವರ ತಾರೀಕು ಕಡೆಯಿಂದ ಪರ್ಮಿಷನ್ ತಗೋಬೇಕಂತೆ ಹಂಗಂತ ಇಲ್ಲ ಕೈಯಲ್ಲು ಸುಳ್ಳೇ ಸುಳ್ಳು ಹೇಳ್ಕೊಂಡು ಪ್ರಚಾರ ಗಿರಿ ಮಾಡ್ಕೊಂಡು ತಿರ್ಗೋರಿ ಇವರು ನಾನು ಮತ್ತೆ ರೋಹಿಣಿ ಸಿಂಧೂರಿ ಇದ್ರ ಮೇಲೆ ಈ ಇಶ್ಯೂ ಮೇಲ್ಗಡೆ ಒಂದು ಮುಕ್ಕಾಲ್ ಗಂಟೆ ಆರ್ಗ್ಯುಮೆಂಟ್ ಮಾಡಿದೀವಿ ಅವ್ರ ಕ್ಯಾಬಿನ್ ಒಳಗಡೆ ಹಾಸನ ಡಿ ಸಿ ಆಫೀಸಲ್ಲಿ ಜುಡಿಶಿಯರಿ ಅಂದ್ರೆ ನ್ಯಾಯಾಂಗದವರೆಲ್ಲ ಅಲ್ಲೊಬ್ರು ಕುತ್ಕತಿದ್ರು ಮೇಡಮ್ ಹ್ಮ್ ಮೇಡಮ್ ಕಾಂಪೆ ಮೇಡಮ್ ಅಂತ ಕರಿತಿದ್ರು ಎಲ್ಲರೂ ಅಡ್ವೊಕೇಟ್ಗಳೆಲ್ಲ ಅವರು ಜಡ್ಜ್ ಮೆಜಿಸ್ಟ್ರೇಟ್ ಟ್ರಯಲ್ ಕೋರ್ಟಿಂದು ಅವರು ಇಲ್ಲ ನೀವು ಹೋಗಿ ತಗೊಂಡಿ ಪರ್ಮಿಷನ್ ಸಿಂಧೂರಿ ಮೇಡಮ್ ಹತ್ರ ಸಿಂಧೂರಿ ಮೇಡಮ್ ಎಂತದ್ದು ಬೇಕಿಲ್ಲ ಅಂತ ಬಿಟ್ಟು ವಾಪಸ್ ಅವ್ರಿಗೆ ಕಡಿಸೋದು ಮೇಡಮ್ ಬೇಕಿಲ್ಲ ಅಂತ ನನಗೆ ಗೊತ್ತು ಆದ್ರೆ ಜಡ್ಜ್ ಮೇಡಮ್ ಕೇಳ್ತಿದ್ದಾರಲ್ಲ ಏನ್ ನಾ ನೀವು ಬರ್ಕೊಳ್ಳಿ ಪೇಪರ್ ಮೇಲೆ ಹಂಗಂತ ಅವ್ರು ಇವ್ರು ಹೇಳ್ತಾರೆ ಅವ್ರ ಹತ್ರ ಫೋರ್ಟ್ ಬನ್ನಿ ಆಮೇಲೆ ನಾ ಬರ್ಕೊಡ್ತೀನಿ ಅಂತ ಹತ್ರ ಬಂದ ಕೇಳಿದ್ರೆ ಇವರು ಅವ್ರ ಹತ್ರ ಅದೇ ಉಲ್ಟ ಅವ್ರ ಮದ್ಯ ಹೇಳಿದ್ರೆ ಇವ್ರ ನೀವು ಬರ್ಕೊಡಿ ಫೋಟೋ ನೀವು ಬರ್ಕೊಡಿ ಫೋರ್ಟು ನ್ಯಾಯಾಂಗ ಮತ್ತೆ ಕಾರ್ಯಾಂಗ ದೋರ್ ಜಗಳ ಕೂತಿದ್ರು ಆಯ್ತಾ ಕೋತಿದ ಹಿಂಗ ಮಾಡಿದ್ರು ಅದೇ ಪ್ರತಿ ಸಲ ನಾನು ಹೋದಾಗ್ಲು ಆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಎಲ್ಲ ಒಂದು ಹೆಣ ಹಿಡ್ದು ಫೋಟೋಗಳ ಗಿಡ ಗಿಡಗಳೆಲ್ಲ ತೋರಿಸ್ ನನಗೆ ನಾನು ಅವ್ರಿಗೆ ಶೀತ ಕೇಳಿದಿನಿ ಏನ್ರಪ್ಪ ನನ್ನ ಕಂಪ್ಲೇಂಟ್ಗಳು ನಾನು ಮಾಡಿರೋ ಕಂಪ್ಲೇಂಟ್ಗಳು ಇವನ್ ಎಲ್ಲ ಆ ದುರ್ಯವಸ್ಥೆ ನನಗ್ ಬಂದ್ಮೇಲೆ ನೀವು ಮಾಡ್ಬೇಕು ಅಂತಿದಿರೋ ಅಥವಾ ಈಗ್ಲೇ ಮಾಡ್ಬೇಕು ಅಂತಿದ್ದೀರೋ ಅಂತ ಆನ್ಸರ್ ಮಾಡಕ್ಲ ಆ ಕರಪ್ಟ್ ಪೊಲೀಸ್ ಆಫೀಸರ್ಗಳು ಆ ಕರಪ್ಟ್ ಪೊಲೀಸ್ ಆಫೀಸರ್ ಎಲ್ಲರಿಗಿಂತ ಮೇಲೆ ಕುಂತವರು ನಮ್ಮ ಎಸ್ ಪಿ ಮೇಡಮ್ ಸುಜಿತಾ ಮೇಡಮ್ ಇವ್ರಿಗೆ ನಾನು ಇವ್ರದ್ದು ಅಫಿಷಿಯಲ್ ಐ ಡಿಗೆ ಒಂದು ಮೆಸೇಜ್ ಕಳಿಸಿದ್ದೀನಿ ಕಂಪ್ಲೇಂಟ್ ಕಳಿಸಿದ್ದೀನಿ ಎರಡು ಕೇಸ್ಗಳಿದ್ದಾವೆ ನೋಡ್ರಿ ಮೇಡಮ್ ಒಂದು ನಾನು ಅದ್ರ ಕಡೆ ಕಂಪ್ಲೇಂಟ್ ಇಟ್ಟಿದ್ದೀನಿ ಒಂದ್ರ ಕಡೆ ಎರ್ಪುಲ್ ಕೂಡಲ್ಲಿ ಅದನ್ನು ಅವರು ಬೇಕು ಅಂತಾನೆ ಪುವರ್ ಮಾಡಿ ನಂದು ಒರಿಜಿನಲ್ ಕೇಸನ್ನ ಚಾರ್ಜ್ ಶೀಟ್ ಪೋವರ್ ಮಾಡಿಬಿಟ್ಟು ಬೇಕು ಬೇಕು ಅಂತಲೇ ಸುಳ್ಳು ಸುಳ್ಳೆ ಗಳನ್ನೆಲ್ಲ ಹಾಕ್ಬಿಟ್ಟು ನನ್ನ ಮೇಲ್ಗಡೆ ಇನ್ನೊಂದು ಸುಳ್ ಸುಳ್ಳು ಕೇಸ್ ಮಾಡಿಬಿಟ್ಟು ಅದಕ್ಕೆ ಹೇಳಲಾರ ಕರಿತಾರೆ ಅಂದ್ರೆ ಎಳೆ ಪಾಪು ಎಲ್ ಎಲ್ ಬಿನ್ಸ್ ಬಿ ಓದ್ ಬೇಡ ಈ ಏನಂದ್ರೆ ಎಲ್ ಜಿ ಯು ಜಿ ಓದಿರಿ ಎಳೆ ಕೂಸಿ ಕೂಸಿ ತೋರ್ಸಿದ್ರು ಹೇಳ್ತದೆ ಇದು ತಪ್ಪು ಅಂತ ಅಂತ ಪೇಪರ್ ತಗೊಂಡೋಗಿ ನ್ಯಾಯ ಕೊಟ್ಟರೆ ಅಂದ್ರೆ ಕೋರ್ಟ್ಗೆ ಅರ್ಕುಲ್ಗುಡ್ ಕೋರ್ಟ್ಗೆ ಅರ್ಕುಲ ಗುಡ್ ಕೋರ್ಟ್ ಅಲ್ಲಿ ಅಂತ ಆ ಕೇಸ್ನ ನನ್ ಮೇಲ್ಗಡೆ ಮತ್ತೆ ನಮ್ಮ ಅಪ್ಪನ ಮೇಲ್ಗಡೆ ಸುಳ್ ಸುಳ್ಳು ಬರ್ದಿರೋ ಕೇಸ್ನ ಹತ್ತು ವರ್ಷದ ತನಕ ಇನ್ನೂ ಹ್ಯಾಂಡಲ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಕೂತಾರೆ ನೋಡ್ರಿ ನಾನು ಹೈಕೋರ್ಟಿಗೆ ಕಂಪ್ಲೇಂಟ್ ಬರಿತೀನಿ ಹೈಕೋರ್ಟ್ನಿಂದ ಜನ ಜುಡಿಷಿಯರಿಲಿ ಯಾರಿದ್ದಾರೆ ಟ್ರೈಲ್ ಅಲ್ಲಿ ಅವರಿಗೆ ಬರ್ಕಲ್ಗಳು ಕೋರ್ಟಿಗೆ ಬರೀತಾರೆ ಪಿ ಡಿ ಜೆ ಮೇಡಮ್ ಥ್ರೂ ಬರೀತಾರೆ ಕಂಪ್ಲೇಂಟು ಆಮೇಲೆ ಇವ್ರಿಗೆ ಅದಕ್ಕೆ ಏನೋ ಒಂದು ಬರುತ್ತಂತೆ ಅಲ್ಲಿ ತನಕ ಇಷ್ಟು ಜನ ಪಿ ಓಗಳು ಬಂದು ಹೋಗಿದ್ದಾರೆ ಪಿ ಒ ಅಂದರೆ ಪ್ರಿಸೈಡಿಂಗ್ ಆಫೀಸರು ಅಂದರೆ ಮೆಜಿಸ್ಟ್ರೇಟು ಬಂದು ಹೋಗಿದ್ದಾರೋ ಅವ್ರದ್ದು ಎಲ್ಲರದು ಅಕೌಂಟಬಿಲಿಟಿ ಯಾಕಡೆ ತಂಗಾರೆ ಒಂದು ಕೇಸ್ ಬಂತು ಇವ್ರಿಗೆ ಫೈಲ್ ಮಾಡಿದ್ರು ಒಂದು ಕೇಸನ್ನು ಎಫ್ ಐ ಆರ್ನ ಫೈಲ್ ಮಾಡಿದ್ರು ಅಂತ ಹೇಳಿದ್ರೆ ತಕ್ಷಣಕ್ಕೇ ತಗೊಂಡೋಗಿ ಒಂದಷ್ಟು ಮಿನಿಮಮ್ ಪೇಪರ್ಗಳನ್ನ ಒಂದಷ್ಟನ್ನು ಪೊಲೀಸರು ತಗೊಂಡೋಗಿ ಕೋರ್ಟಿ ಕಸ್ಟಡಿಗೆ ಕೊಡಬೇಕು ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕಿಂತ ಮುಂಚೆ ಕಡೆ ಆಯಿತಾ ಅದನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಅದು ಕೈ ಕೇಸು ಫಾಲ್ಸ್ ಅಂತ ಅದು ನೋಡಿ ಆಮೇಲೆ ತಾನೇ ಮುಂದುವರಿಬೇಕು ಇದನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಬಾರ್ದು ಸ್ಕ್ರಾಪ್ ಮಾಡಿ ಅಂತ ಅನ್ಬಿಟ್ಟು ನ್ಯಾಯಾಧೀಶರ ಅಕೌಂಟಬಿಲಿಟಿ ತಗೊಳಕ್ಕಿಲ್ವಲ್ಲ ಇಲ್ವಲ್ಲ ಯಾಕೆ ಈಗ ಹತ್ತು ವರ್ಷ ಆದ್ಮೇಲೆ ಈಗ ನಾನು ಹೋಗಿ ಬಂದು ಹೇಳಿದ ಮೇಲೆ ಅವ್ರಿಗೆ ತೋರ್ಸಿ 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 ಟ್ರೇಯಲ್ಲಿ ಇಟ್ಬಿಟ್ಟು ಟೀ ಕಾಫಿ ಕೊಟ್ಟಂಗೆ ಕೊಡ್ಬೇಕು ಅವಾಗ ಅವ್ರಿಗೆ ತಲೆ ಒಳಗಡೆ ಬಲ್ಬು ಹತ್ಕತದಂತೆ ಹತ್ತಿಸ್ಬೇಕು ನಾವು ಇಲ್ದಲ್ಲೇ ಹೋದ್ರೆ ನಮ್ಮ ಕೇಸ್ಗಳು ನಮ್ಮನ್ನ ಜೈಲಿಗೆ ಹಾಕ್ತಾರೆ ನೋಡ್ರಿ ಹಿಂಗಾಯ್ತದ ಕತೆ ಹಿಂಗಾಯ್ತದ ಕತೆ ಹಿಂದೆ ಸೈಬರ್ ಕ್ರೈಮ್ ಚಿಕ್ಕಪುಟ್ಟು ಚಿಕ್ಕ ನಾನು ದೊಡ್ಡ ದೊಡ್ಡವರು ಯಾರಿದ್ದಾರೆ ಹಾಸನದಲ್ಲಿ ದೊಡ್ಡ ಮನುಷ್ಯರು ಚಿಕ್ಕ ಪುಟ್ಟವರು ಅಕ್ಕ ಅಕ್ಕಪಕ್ಕದಲ್ಲಿ ಹೇಳಿದ್ರೆ ಏನ್ ಮಾಡೋದು ಸರ್ ಆಕ್ಷನ್ ನೀವು ತಗೋಬೇಕಲ್ವಾ ಇದೇ ತರ ಕ್ರೈಮ್ ಇನ್ನೊಂದ್ಸಲ ಆಗಬಾರ್ದು ನನ್ಗೆ ನನ್ಗಾರ ಸರಿ ಯಾರ್ದಾರೋ ಸರಿ ಎಲ್ಗಾರು ಸರಿ ಯಾರು ಸಣ್ಣದೇ ಕ್ರೈಮ್ ಆದ್ರೂ ಸ್ವಲ್ಪ ಪರವಾಗಿಲ್ಲ ಆಗ್ಬಾರ್ದಲ್ವಾ ನೋಡ್ರಿ ಆ ಯಾರೋ ರೇಣುಕಾ ಪ್ರಸಾದ್ ಅನ್ನ ಮನುಷ್ಯ ಒಂದು ಕಳಿಸಿದೆ ಒಂದು ಸಣ್ಣ ಮೆಸೇಜಿಂದ ಇಷ್ಟು ದೊಡ್ಡ ಆಗಿ ಕೊಲೆನೇ ಆಗೋಗ ದುರವಸ್ಥೆ ಬಂದಿದೆ ಅಂತ ಹೇಳಿದ್ರೆ ಈ ಪೊಲೀಸರಿಗೆ ಯಾವಾಗ ಬರ್ತದೆ ಜ್ಞಾನ ಯಾವಾಗ ಬತ್ತದೆ ಇವ್ರಿಗೆ ಸಣ್ಣ ಪುಟ್ಟ ಲೆವೆಲ್ ಅಲ್ಲಿ ಇದ್ದಾವಾಗ ಅತಾನೆ ಬೆಳೆ ಬೆಳೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಹಿಂಗೇಳ್ತಾರಲ್ಲ ಆ ಮೊಳಕೆಯಿಂದ ತಾನೇ ಚೂಟ್ಬೇಕು ಅಂದ್ರೆ ನಮ್ಮಂತವ್ರು ಕೇಸ್ ಕೇಸ್ ಅಂತ ಸಿ ಎ ಫೈಲ್ ಮಾಡೋದು ಸಿ ಫೈಲ್ ಮಾಡೋದು ಎಸ್ ಸಿ ಅಂದ್ರೆ ನಾವೇ ಸಿಲು ಮಾಡ್ತೀವಿ ನ್ಯಾಯಾಧೀಶರು ಬೇಡಕ್ಕೆ ಬೇಡ ಅಂತ ಅಂದ್ಬಿಟ್ಟು ಪೊಲೀಸರು ಅಂತ ಒಂದು ಪೀಸ್ ಆಫ್ ಈಗ ಇಪ್ಪತ್ಮೂರನೇ ತಾರೀಕು ಗರೂರ್ ಪೊಲೀಸರು ಒಬ್ರು ಕೊಟ್ಟವ್ರ ನಮ್ಗೆ ಅಂತದ ನಾನು ಫೋನ್ ಮಾಡಿ ಕೇಳಿದೆ ಕೇಳ್ದೆ ಎಲ್ಲಿಗೆಲ್ಲಾ ದೊಡ್ಡ ದೊಡ್ಡ ಮನುಷ್ಯರು ಕುತ್ಕೋತಾರೆ ಪಿ ಒ ಪಬ್ಲಿಕ್ ರಿಲೇಶನ್ ಆಫೀಸರ್ ಅಂತಾರೆ ಅಂದ್ರೆ ಯಾರ ಆರ್ಡಿನರಿ ಸಿವಿಲಿಯನ್ ನಂತರ ಜನಗಳು ಜನತೆಗಳಿಗೆ ಏನಾದ್ರೂ ಡೌಟ್ ಬಂತು ಅಂತ ಹೇಳಿದ್ರೆ ಅವರಿಗೆ ಕಾಲ್ ಮಾಡ್ಬಿಟ್ಟು ಅವ್ಬೇಕಾದ್ರೆ ಡೌಟ್ ಕೇಳ್ಕೋಬಹುದು ಕೇಳಿದೆ ಅಬ್ಬಾ ಜಿ ಎಸ್ ಸಿ ಗಳಿಗೆ ಟೈಮ್ ಎಷ್ಟು ಟೈಮ್ ಟೈಮ್ ಅಂದ್ರೆ ಸಕಾಲದಲ್ಲೆಲ್ಲ ಒಂದು ವಾರದಲ್ಲಿ ಕೊಡ್ಬೇಕು ತಾಲೂಕು ಆಫೀಸಲ್ಲಿ ಆ ಆತರ ಹಂಗೇನೆ ಈಗ ಈಗ ಭಾರತೀಯ ನೀತಿ ಸಂಹಿತೆ ಏನ್ ಮಾಡಿದಾರೋ ನರೇಂದ್ರ ಮೋದಿ ಗವರ್ಮೆಂಟ್ ಕಡೆಯಿಂದ ಹೊಸ ಕಾನೂನು ಅದ್ರ ಪ್ರಕಾರ ಎಫ್ಐ ಆರ್ ಮಾಡಿ ಆದ್ಮೇಲೆ ಅರವತ್ತು ದಿನಗಳ ಟೈಮ್ ಅಲ್ಲಿ ಅವರು ಚಾರ್ಜ್ ಶೀಟ್ ನ ಫೈಲ್ ಮಾಡಬೇಕು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇವರು ಇಷ್ಟ ಬಂದಷ್ಟು ವರ್ಷಗಳಲ್ಲಿ ಹೋಗಂಗಿಲ್ಲ ಈಗ ಎಫ್ಐಆರ್ ಎಫ್ ಐ ಆರ್ ಅಂದ್ರೆ ನ್ಯಾಯಾಂಗಕ್ಕೆ ಆಲ್ರೆಡಿ ಎಫ್ಐಆರ್ ಫೈಲ್ ಆದ ತಕ್ಷಣ ಅವ್ರಿಗೆ ಹೋಗ್ಬಿಟ್ಟಿರುತ್ತೆ ಈ ಪೊಲೀಸರು ಮಾಡಬೇಕಾಗಿರೋದೇನು ಇನ್ವೆಸ್ಟಿಗೇಷನ್ ನಟ ಅದನ್ನು ಮಾಡೋಕ್ಕೆ ಕೊಟ್ಟರೆ ಅರವತ್ತು ದಿನಗಳು ಅಂದ್ರೆ ಎರಡು ತಿಂಗಳ ಟೈಮ್ ಅಂದ್ಮೇಲೆ ಎಸ್ ಸಿ ಈ ಪೊಲೀಸರು ಲೆವೆಲ್ ಅಲ್ಲಿ ಏನು ಸೆಟಲ್ಮೆಂಟ್ ಮಾಡಿ ಕಳಿಸೋದು ಅಂತ ಏನಿರುತ್ತಲ್ಲ ಇತ್ಯರ್ಥ ಮಾಡೋದು ಆ ಇವರನೆ ನ್ಯಾಯಾಧೀಶರು ಜಾಗನ ವಹಿಸ್ಕೊಂಡು ಇಬ್ರು ಪಾರ್ಟಿಗಳ ಮಧ್ಯ ಸಂಧಾನ ಮಾಡಿ ಮನೆಗೆ ಕಳ್ಸೋ ಅಂತ ಪ್ರಕ್ರಿಯೆ ಅದು ಅದಕ್ಕೆ ಅದಕ್ಕೆಷ್ಟು ಕೊಟ್ಟವ್ರೆಟ್ಟ ಟೈಮು ನಿಮಗೆ ಮಾಡಕ್ಕೆ ಅಂತ ಕೇಳಿದ್ರೆ ಡಿ ಜಿ ಆಫೀಸಲ್ಲಿ ಕೂತ್ಕೊಂಡಿರೋ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡಿರೋ ಜನಕ್ಕೂ ಗೊತ್ತಿಲ್ಲ ಪಿ ಆರ್ ಒಗೂ ಗೊತ್ತಿಲ್ಲ ನಾನು ಕೇಳ್ತೀನಿ ಯಾಕ್ರಪ್ಪ ನಾನು ಕೇಳ್ತೀನಿ ಅವ್ರಿಗೆ ಸೀದಾ ಅವರು ಪಿ ಆರ್ ಪಿ ಕ್ಯಾಡರ್ ಆಫೀಸರ್ ಒಬ್ಬರು ಇದಾರೆ ಐ ಪಿ ಎಸ್ ಅವರು ಅವ್ರಿಗೂ ಕೇಳ್ತಿನಿ ನಿನ್ನೆ ಮೂರು ಜನ ವೆರೈಟಿ ಜನಗಳಿಗೂ ಕೇಳಿದೆ ನಾನು ಕಂಟ್ರೋಲ್ ರೂಮ್ ಇಂದ ಅಟೆಂಡ್ ಮಾಡ್ರು ಆರ್ಡಿನರಿ ಕಾನ್ಸ್ಟೇಬಲ್ ಈ ಎಸ್ ಪಿ ಕ್ಯಾಡರ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಅವರು ಓದಿಲ್ವಂತ ಇನ್ನು ಪುಸ್ತಕ ನೋಡ್ಕೊಳ್ಳಿ ಆಮೇಲೆ ಪಿ ಸರ್ ಅವರು ಹೇಳಿದ್ರು ಮೇಡಮ್ ನಂಗೂ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಏನಪ್ಪಾ ನೀವೆಲ್ಲಾರು ಇಷ್ಟು ದೊಡ್ಡ ಮನುಷ್ಯರು ಪೂರಾ ಕರ್ನಾಟಕ ಸ್ಟೇಟಿಗೆ ದೊಡ್ಡ ಆಫೀಸಲ್ಲಿ ಕೂತ್ಕೊಳ್ಳೋ ದೊಡ್ಡ ಮನುಷ್ಯರು ನೀವು ನನಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಗೊತ್ತಿಲ್ದೆ ಹೋದ್ರೆ ಗೊತ್ತು ಮಾಡ್ಕೊಂಡು ಇನ್ನಿಷ್ಟು ನಿಮಿಷ ಬಿಟ್ಕೊಂಡು ಹೇಳ್ತೀನಿ ತಡ್ರಿ ಮೇಡಮ್ ಅಂತ ಹೇಳಬೇಕು ಯಾಕಂದ್ರೆ ನೀವು ಸಂಬಳ ತಗತಿದಿತ್ತು ಸರ್ಕಾರದಿಂದ ಅಂತ ಹೇಳಿದೀನಿ ನಾನು ಅವ್ರಿಗೆ ಅಂದ್ರೆ ಏನು ಮಾಡೋದು ನಂಗೆ ಗೊತ್ತಿಲ್ಲ ಗೊತ್ತಿಲ್ದಿರೋ ವಿಚಾರಗಳ ತಪ್ಪು ತಪ್ಪು ಹೇಳಕ್ ಅಂತ ಅಂತ ಬೀಸಕ್ಕೊಲಿಂದ ನುಗ್ಗುಗಳ ಕೆಲಸಾನ ಮಾಡಾರ ಅಂದ್ರೂ ನಾ ಬಿಡ್ಲಿ ನಾ ಕೇಳಿದೆ ಪೂರಾ ಕರ್ನಾಟಕದಿಂದ ಈ ಕ್ವಶನ್ ಕೇಳಿರೋದು ವಿಜಯ ಭಾರತಿ ಒಬ್ಳ ಇಲ್ಲಿ ತನಕ ಯಾರು ಕೇಳಿಲ್ವಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಇಲ್ಲ ಅಂತ ಹೌದು ಮೇಡಮ್ ನೀವೇ ಫಸ್ಟ್ ಕೇಳಿದ್ವು ಅಂತ ಅಂತ ದುರವಸ್ಥೆಯಲ್ಲಿ ನೋಡ್ರಿ ಉಂಟು ಕತೆ ಅಂತದ್ರಲ್ಲಿ ಆ ಅರ್ಕಲ್ಗೂಡಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮೊನ್ನೆ ನಾನು ಪೋಸ್ಟ್ ಮಾಡಿದ್ದೀನಿ ನೋಡ್ರಿ ವಿಡಿಯೋ ಅರ್ಕಲ್ಗೂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದ್ದು ಅದ್ರೊಳಗಡೆ ನೀವು ಅಬ್ನಾರ್ಮಲ್ ಇದಿರೋ ಅಬ್ನಾರ್ಮಲ್ ಡಾಕ್ಟರ್ ತರ ಕರ್ಕೊಂಡೋಗಿ ಪ್ರೂವ್ ಮಾಡಿ ಸರ್ಟಿಫಿಕೇಶನ್ ಕೊಡ್ಬಿಟ್ಟು ನನ್ನ ಹುಚ್ಚಾರ್ಸ್ಬೇಕು ಹುಚ್ಚಾರ್ಸ್ಪತ್ರೆ ಸೇರ್ಸ್ಬೇಕು ಅಂತ ಹೆಡ್ ಮಾಡ್ ಕಾನ್ಸ್ಟೇಬಲ್ ಸಿಂಗಿಲ್ ಟೆನ್ಸಲ್ ಮಾತಾಡಿಸಬಾರ್ದಂತೆ ನಾನು ಅಂತ ಮನುಷ್ಯನ ಆ ಮನುಷ್ಯನಿಗೆ ಒಬ್ಬ ಹೆಣ್ಣು ಮಗಳಿಗೆ ಸ್ಟೇಷನ್ ಒಳಗಡೆನೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಲ್ಲಿರೋ ಆ ಅದರ್ಶನ್ ವೆರೈಟಿ ಆಯ್ತದೆ ಅಂತ ಮನುಷ್ಯನ್ಗೆ ನಾನು ಯಾಕೆ ರೆಸ್ಪೆಕ್ಟ್ ಅವರು ದೊಡ್ಡ ಡಬಲ್ ಸ್ಟಾರ್ ಹಾಕೊಂಡ್ರೆ ಪರವಾಗಿಲ್ಲ ಟ್ರಿಪಲ್ ಸ್ಟಾರ್ ಹಾಕೊಂಡ್ರು ಪರವಾಗಿಲ್ಲ ಎಸ್ ಪಿ ಕ್ಯಾಡರ್ ಆಫೀಸರ್ ಆದರೂ ಪರವಾಗಿಲ್ಲ ಒಬ್ಬ ಹೆಣ್ಣು ಮಗಳಿಗೆ ಪೊಲೀಸ್ ಸ್ಟೇಷನ್ ಒಳಗಡೆ ರೆಸ್ಪೆಕ್ಟ್ ಕೊಡೋದಿಲ್ಲ ಸಿಂಗಿಲ್ ಟೆನ್ಸ್ ಅಲ್ಲಿ ಮಾತಾಡಿಸ್ತಾರೆ ನೀನು ಅಂತ ಅಂತ ಅಂದ್ರೆ ಅವ್ರಿಗೆ ನಾನು ಯಾಕೆ ಮಾಡ್ಬೇಕು ನೀವು ಅಂತ ಹೇಳ್ಬೇಕು ಯೂನಿಫಾರ್ಮ್ ಹಾಕೊಂಡಿದ್ರು ಎಸ್ ಪಿ ಮೇಡಮ್ ನನ್ನ ಆತರ ಮಾತಾಡ್ಸೋದಿಲ್ಲ ಸುಜಿತಾ ಮಹಾಬತು ಕೇಳ್ಕೊಳ್ರಿ ಬೇಗ ಹೋಗ್ಬಿಟ್ಟು ಅಂತಾರ ನೀನ್ ನಿಜಗುಣನ ನಿಜಗುಣದ ಮೇಲ್ಗಡೆ ಒಂದು ಕಂಪ್ಲೇಂಟ್ ಬರ್ತೀನಿ ನಾ ಹೆಡ್ ಆಫೀಸಿಗೆ ಇನ್ನು ಈಗಾಗಲೇ ಬಂದಿರುತ್ತೆ ಇವರಿಗೆ ಎಲ್ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಕಡೆಯಿಂದ ಇಲ್ಲಿ ಮತ್ತಿನ್ನೊಬ್ಬರ ಕಡೆಯಿಂದ ಇವ್ರಿಗಾಗಲೇ ಬಂದಿರುತ್ತೆ ಇನ್ನೂ ನನಗೆ ಅದ್ರ ಕಡೆಯಿಂದ ಫಾಲೋ ಅಪ್ ಮಾಡಿಲ್ಲ ಅವರು ಕೊಟ್ಟಿಲ್ಲ ಏನು ರಿಸಲ್ಟ್ ಕೊಟ್ಟಿಲ್ಲ ಜಿ ಎಸ್ ಸಿ ಮನೆ ಹಾಳಾಯ್ತು ಜಿ ಎಸ್ ಸಿ ಇರೋದು ಸೊನ್ನೆ ಸೊನ್ನೆ ಟೈಮು ಅಂದ್ರೆ ತಕ್ಷಣ ಹ್ಯಾಂಡಲ್ ಮಾಡಬೇಕು ಇಪ್ಪತ್ಮೂರನೇ ತಾರೀಕು ಅವರು ಈಗಾಗಲೇ ನನಗೆ ಅದನ್ನ ನಾನು ಬರೆದು ಕೊಟ್ಟಿದ್ದು ದೂರಲ್ಲಿ ಯಾವ ಯಾವ ಕಾರಣಕ್ಕೆ ಎನ್ ಸಿ ಮಾಡಿದ್ವಿ ಯಾವ ಏನೇನು ಕೆಲಸ ಮಾಡಿ ದಬ್ಬಾಕಿದೀವಿ ಇವರೆಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಇಷ್ಟು ಅದಕ್ಕಾಗಲೇ ಹಿಂಬರ್ಹ ಕೊಟ್ಟಿರ್ಬೇಕಾಗಿತ್ತು ಪೊಲೀಸರು ಎರಡು ದಿನ ಪಾಸ್ ಆಗೋ ನೋಡ್ರಿ ತಣ್ಣ ಕೂತೀನಿ ನಾನು ಮನೇಲಿ ಇವರು ಹೇಳ್ತಾನೆ ದಿನಾ ಬತ್ತಿರ ಪೊಲೀಸ್ ಸ್ಟೇಷನ್ಗೆ ನೀವು ಹಂಗೆ ಹಿಂಗೆ ಅಂತಲ್ಲ ನನ್ನ ಮೇಲೆ ಸುಳ್ಳು ಸುಳ್ಳು ಅಲಿಗೇಷನ್ಗಳೆಲ್ಲ ಮಾಡತ್ತೆ ಇನ್ನೊಂದು ಯಾರ ಕಣೆ ಹೆಸರು ಕುಮಾರನ ಏನ ಅನ್ಸುತ್ತೆ ಹೆಡ್ ಕಾನ್ಸ್ಟೇಬಲ್ ಅವ ಏನು ಹೆಡ್ ಕಾನ್ಸ್ಟೇಬಲ್ ಎಲ್ಲ ಒಂಥರ ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆ ಒಳ್ಳೆ ಅವ್ರನ್ನ ಬುಟ್ಟು ಬಾಕಿ ಇವೆಲ್ಲ ಮೋಸ್ಟ್ ಆಫ್ ದೇಮ್ ಅವ್ರಿಗೆಲ್ಲ ಹುಚ್ಚಿಡ್ತಿರ್ತದೆ ಹುಚ್ಚಿಡ್ತೀವಿ ತಲೆಗೆ ತಲೆ ಕೆಟ್ಟೋಗಿರುತ್ತೆ ಈ ಹೆಡ್ ಕಾನ್ಸ್ಟೇಬಲ್ ಲೆವೆಲ್ಗೆ ಅವ್ರಿಗೆ ಬರ್ ಇದು ಮಾಡ್ತಾರಲ್ಲ ಹೈಕ್ ಅಂದ್ರೆ ಏನಾದ್ರು ಪ್ರಮೋಷನ್ ಎಲ್ಲ ಕಡೆ ಕನ್ನ ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲೀಷ್ ಪದವಿ ಓದ್ತದೆ ಬರ್ ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ಕಣಕ್ ಗೊತ್ತಿಲ್ಲ ಇನ್ಕ್ರಿಮೆಂಟ್ ಕೊಡ್ತಾರಲ್ಲ ಅದು ಆವಾಗ ಇವ್ರನ್ನ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಸೈಕಲಾಜಿಸ್ಟ್ ಗಳ ಹತ್ರ ಕಳಿಸ್ಬಿಟ್ಟು ನೋಡ್ರಲೇ ನಿಮ್ಗೆ ಇರೋ ಪವರ್ ಬಂತು ಅಂತ ಅಂದ್ಬಿಟ್ಟು ದರ್ಪ ತೋರ್ಸ್ದಿ ಮೆರದಾಟ ಮಾಡಿ ಈ ಸೊಸೈಟಿ ಜನಗಳು ಸ್ಟೇಷನ್ ಸ್ಟೇಷನ್ಗೆ ಬರೋ ಕಂಪ್ಲೇಂಟ್ ಹತ್ರ ಎಲ್ಲ ಕಳ್ಳ ವ್ಯವಹಾರಗಳು ಲಂಚದ ವ್ಯವಹಾರಗಳು ಹಂಗೆ ಹಂಗೆ ಕೈ ಬೆಚ್ಚಗಾಗ ಶುರು ಆಗಿರುತ್ತೆ ಅಷ್ಟಕ್ಕೆ ಸ್ವಲ್ಪ ಜಾಸ್ತಿ ಜಾಸ್ತಿ ಲೆವೆಲ್ ಅಲ್ಲಿ ಆಗಕ್ ಶುರು ಆಗಿರುತ್ತೆ ಪಿ ಸಿ ಲೆವೆಲ್ ಅಲ್ಲಾಗಿದ್ದಾಗ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಲೆವೆಲ್ ಅಲ್ಲಿ ಇದ್ದಿದ್ದು ಇವಾಗೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಸ್ ಮೇಲ್ಗಡೆ ಡಿಪೆಂಡ್ ಆಯ್ತದೆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಏನಾದ್ರು ಕೇಸ್ ಆಗಿತ್ತು ಅಂತ ಹೇಳಿದ್ರೆ ಅಂತದ್ರಲ್ಲಿ ದೊಡ್ಡ ಅಪರಾಧಕ್ಕೆ ಎಸ್ ಪಿ ಮೇಡಮ್ ಇಷ್ಟೊತ್ತ ಮಾಡಿರ್ಬೇಕಾಯ್ತು ಆ ಮಾನತ್ತಲ್ಲ ಡಿಸ್ಮಿಸ್ ಅಂದ್ರೆ ಕೆಲ್ಸದಿಂದ ತೆಗೆದು ಬಿಸ್ ಹಾಕಿರ್ಬೇಕಾಗಿತ್ತು ಅವ್ರೀಗಪ್ಪ ಅವರು ಉಂಟು ಅಂದ್ರು ಮಾಡಿಲ್ಲ ನೋಡಿ ನೋಡಿ ಇಲ್ಲಿರ್ಬೇಕಾಗಿತ್ತು ಈ ಪಟ್ಟು ಫಾಸ್ಟ್ ಆಗಿ ಅವರು ಮಾಡಿದ್ರೆ ಕೆಲಸ ಆ ನ್ಯಾಯ ನೀತಿಲಿ ಇದ್ರೆ ಎಲ್ಲರ ಯಾರ ಕಡೆ ಇನ್ನೊಂದು ಅವರ ದೊಡ್ಡ ಮನುಷ್ಯರು ಹೇಳ್ತಿದ್ರು ಇದು ದರ್ಶನ್ ಅಂತ ಹೆಸರಿಕೆ ಈ ಮಟ್ಟಕ್ಕೆ ಮಾಡ್ತಿದ್ರಿ ಕವರ್ ಅಪ್ ಮಾಡ್ತಿದ್ರಿ ನೀವೆಲ್ಲ ಆ ಮಟ್ಟಕ್ಕೆ ಏರಿದೆ ಅಂತ ತ ವಿಜಯ ಭಾರತಿ ತರ ಕೇಸ್ ಆಗಿದ್ರೆ ಯಾರು ಮಾಡ್ತಿರ್ತ ಮಾಡ್ತಿರ್ಲಿಲ್ಲ ಹೇಳ್ತಿದ್ದಾರ ಜನ ಅವಿ ನೋಡ್ರಿ ಪೊಲೀಸರಿಗೆ ನನ್ನ ಕೇಸ್ ಗಳನ್ನ ಅಟೆಂಡ್ ಮಾಡಿ ಕರೆಕ್ಟ್ ಆಗಿ ರೈಟ್ ಇನ್ ಟೈಮು ಈಗ ಮಾಡ್ದಲ್ಲ ಹೋದ್ರೆ ನೀವು ಇನ್ನೊಂದು ದರ್ಶನ್ ಕೇಸ್ ಆಗೋ ಚಾನ್ಸ್ ಇರ್ತದೆ ನನ್ಗಲ್ಲ ಇನ್ಯಾರೋ ದೊಡ್ಡ ಮನುಷ್ಯರಿಗೆ ಯಾಕಂದ್ರೆ ಈ ಕಳ್ಳರು ಯಾರು ನನ್ನ ನನಗೆ ಕಟ್ಟ ಕೊಡ್ತಿರೋ ಕಳ್ಳರಿದಾರಲ್ಲ ಪೊಲೀಸ್ರನು ಸೇರಿಸ್ಕೊಂಡು ಕಳ್ಳ ಪೊಲೀಸ್ರನು ಸೇರಿಸ್ಕೊಂಡು ಆಯ್ತಾ ಅವರೆಲ್ಲ ಕೊಡ್ತಿದ್ದೀರಲ್ಲ ಅವರು ಅವರಿಗೆ ಈ ದುರ್ಬುದ್ಧಿ ಅದು ಹಲವ್ ಅದಕ್ಕೆ ಏನಂತಾರೆ ಏನಂತಾರೆ ಅದನ್ನ ಅಭ್ಯಾಸ ಮಾಡ್ಕೊಂಬಿಡ್ತಾರೆ ಅವ್ರಿಗೆ ಅಂದ್ರೆ ರಕ್ತದೋಗಳ ಸೇರ್ಕೊಂಡೋಗ್ಬಿಡ್ತದ ಅವ್ರಿಗೆ ಅವ್ರು ಯಾರಿಗೂ ಬೇಕು ಯಾರೇ ಅಂತಲೂ ಅನ್ನೋಕ್ಕಿಲ್ಲ ಎಸ್ ಪಿ ಬಂದ್ರು ಅನ್ನೋದಿಲ್ಲ ಬೇಕಾರೆ ಬಂದು ನೋಡ್ಲಿ ಒಂದ್ಸಲ ಕಳಿಸಬೇಕಾಗಿತ್ತಲ್ಲ ಸೆಕ್ಯೂರಿಟಿಗೆ ನೋಡ್ಕೊಳಕ್ಕೆ ಅವ ಬಂದ್ಬಿಟ್ಟು ಜಿಪಿಎಸ್ ಒಂದು ಪಿ ಸಿ ಸುರೇಶ ಅದಾದ್ಮೇಲೆಗಡೆ ಯಾರು ಪೊಲೀಸ್ ಬಂದಂಗೆ ಕಂಡಿಲ್ಲ ನಂಗೆ ಕಂಡಿಲ್ಲ ಹಿಂಗುಂಟು ದುರವಸ್ಥೆ ಏನೋ ನೋಡ್ರಪ್ಪ ನಾನು ಮಾಡೋ ವಿಡಿಯೋಗಳೆಲ್ಲ ಮಾಡೋ ಸೆಲ್ಫಿ ವಿಡಿಯೋಗಳು ನಾನು ಹೇಳೋ ಮ್ಯಾಟರ್ ಇವರೆಲ್ಲ ಬೇಕು ಬೇಕು ಅಂತಲೇ ಜನಗಳಿಗೆ ಹಬ್ಬದಲ್ಲಿ ಇರೋಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ ಹಾಗಾಗಿ ನಾ ಹೇಳ್ತೀನಿ ನೋಡ್ರಿ 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 ಎಲ್ಲಾ ಜನಗಳು ನಿಮ್ಮ ನಿಮ್ಮ ಅಕೌಂಟಬಿಲಿಟಿ ಏನಂತಾರೆ ಇಂಗ್ಲೀಷ್ ಕನ್ನಡದಲ್ಲಿ ಜವಾಬ್ದಾರಿ ತಗೊಂಡು ಎರಡ್ ಜನಗಳಿಗೆ ಇದನ್ನ ಅಂಬ ಹಬ್ಬ ಹಚ್ಚಕ್ ಹಂಚಕಾಗುತ್ತೆ ಜನ ಕಡೆ ಹಂಚಿ ಯಾಕಂತ ಹೇಳಿದ್ರೆ ಇವ್ರು ಬೇಕಂತಲ್ಲ ಯಾರು ತಪ್ಪಲ್ ಮಾಡ್ ತಪ್ಪು ಮಾಡ್ಕೊಂಡು ಕುಂತವರಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಇರೋ ಅಂತ ಕಳ್ಳ ಪೊಲೀಸರು ಅವರೆಲ್ಲಾರು ಇವರು ಮರ್ಯಾದಿ ಉಳ್ಕಬೇಕು ಉಳಿಸ್ಕೊಳ್ಳಕ್ಕೆ ನನ್ನ ವಿಡಿಯೋಗಳನ್ನ ಜಾಸ್ತಿ ಜನಗಳಿಗೆ ಹೋಗ್ದಂಗೆ ಮಾಡ ನಾಯಿ ಕೆಲಸಗಳ ಮಾಡ್ಕೊಂಡು ತಿರುತ ಕೂತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಏನ ನೋಡಿ ನಾನ್ ಸತೋದ್ರು ಬಾಕಿ ಇನ್ನೊಂದಷ್ಟು ಜನ ನನ್ನಂತವ್ರೇನೆ ಸತೋಬಾರ್ದಲ್ವಾ ಅಂತ ಒಳ್ಳೆ ಬುದ್ಧಿ ಏನಾರು ನಿಮಗೆ ಕೊಟ್ಟಿದ್ದ ಭಗವಂತ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಂಥ ದುರವಸ್ಥೆ ಬರಬಾರದು ಅದು ನಿಮ್ಮ ಹೆಂಡತಿ ಯಾರಿಗೆ ಇಲ್ದವರಿದ್ರೆ ಹೊಸೆಯಂದ್ರಿಗೆ ಇಂತ ದುರವಸ್ಥೆ ಬರಬಾರ್ದು ಅಂತಂದ್ರೆ ನೀವು ಹಂಚಿರಿ ಬೇಗ ಬೇಗ ಫಾಸ್ಟ್ ಫಾಸ್ಟ್ ಆಗಿ ನಾನು ಒಂದು ಹೇಳ್ತಿದ್ದೀನಿ ನೀವು ಒಳ್ಳೆ ಮೆಸೇಜು ಏನಾರ ಕೆಟ್ಟದ ಹೇಳೋಣ ಅದನ್ನ ಹಂಚಕ್ಕೆ ಏನ್ ಕಷ್ಟ ಜನಗಳಿಗೆ ಬಾಕಿ ಜನಗಳು ಹೇಳ್ತಾರೆ ತಪ್ಪದೆ ಅದೇನು ಹೇಳಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ ತಿಂತಾವೆಲ್ಲ ಅನ್ನೋ ಹೇಳ್ತೀನ ನಾನು ಯಾವಾಗ ಹೇಳಿದೀನಿ ಯಾವ ವಿಡಿಯೋದಲ್ಲಿ ಹಿಂದ್ಗಡೆ 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 ಹೋಗಿ ನೋಡ್ಕೊಳ್ಳಿ ನಾನು ವಿಡಿಯೋಗಳ್ ಗೊತ್ತಾಗತ್ತೆ ನಾನ್ ಮಾಡ್ತಿರೋದು ಎಂತದ್ದು ಕೆಲಸ ಅಂತ ಅಂದ್ಬಿಟ್ಟು ಟೈಟಲ್ ಏನ್ ಕೊಡ್ತಿರೋ ನೋಡೋಣ ಅವಾಗ ನನಗೆ ಕಾಯ್ತಾ ಇರ್ತೀನಿ